ಇಂದು ನಾನೇನಿದ್ದರೂ ಸಮಾಜದ ಫಲವೇ. ಜಾನಪದ ತಜ್ಞ ಶ್ರೀರಾಮ್ ಇಟ್ಟಣ್ಣವರ್ ನಮರ ನುಡಿ. ನನ್ನನ್ನು ನೀವು ಜಾನಪದ ಕವಿ, ಸಾಹಿತಿ, ತಜ್ಞ ಹೀಗೆ ಏನೆಲ್ಲ ಅನ್ನಬಹುದು. ಆದರೆ ಏನೇ ಆದರೂ ಅದು ನನ್ನನ್ನು ಬೆಳೆಸಿದ ಕುಟುಂಬದ, ಸಮಾಜದ ಫಲವಾಗಿದೆ. ಹೀಗೆ ತಮ್ಮನ್ನು ಅಭಿನಂದಿಸಲು ನೆರೆದಿದ್ದ ನೂರಾರು ಅಭಿಮಾನಿ ಸ್ನೇಹಿತರ ಮುಂದೆ ಅತ್ಯಂತ ನಮ್ರವಾಗಿ ನುಡಿದರು ಜಾನಪದ ತಜ್ಞ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್. ವಿದ್ವತ್ತಿನ ಯಾವುದೇ ಪ್ರಚಾರದ ಹಪಹಪಿ ಇಲ್ಲದೆ ತಮ್ಮ ಪಾಡಿಗೆ ತಾವಿದ್ದು ಜಾನಪದ ಶ್ರೀಮಂತ ಸಂಸ್ಕೃತಿಯನ್ನು ತಮ್ಮ ಸಂಶೋಧನೆ ಮೂಲಕ ತೋರುತ್ತಲೇ ಸಾಹಿತ್ಯ ಲೋಕದ ಗಮನ ಸೆಳೆದ ಶ್ರೀರಾಮ್ ಇಟ್ಟಣ್ಣವರ್ ಅವರನ್ನು ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಪಟ್ಟಣದ ಶ್ರೀಕಲ್ಮಠ ಸಭಾಂಗಣದಲ್ಲಿ ಎರಡು ಅಭಿನಂದನಾ ಗ್ರಂಥಗಳನ್ನು ಲೋಕಾರ್ಪಣೆ ಮಾಡುವ ಮೂಲಕ ಅಭಿನಂದಿಸಿದ ಅಪೂರ್ವ ಕ್ಷಣವಿದು. ನಾನೇನಿದ್ದರೂ ಸಮಾಜದ ಫಲ, ಇಂದು ನಾನೇನಿದ್ದರೂ ಅದು ಸಮಾಜದ ಫಲವಾಗಿದೆ. ಬಾಲ್ಯದಲ್ಲಿ ತಂದೆ ತಾಯಿ ಹಾಗೂ ಕುಟುಂಬದ ಸದಸ್ಯರು, ಶಾಲೆಯಲ್ಲಿ ಶಿಕ್ಷಕರು, ನನ್ನನ್ನು ಗೆಳೆಯರು, ಮುಂದೆ ಸಮಾಜದಲ್ಲಿ ಹಿರಿಯರು, ಹೀಗೆ ಎಲ್ಲರೂ ಸೇರಿ ಒಂದೊಂದು ಕೊಡುಗೆ ನೀಡುವ ಮೂಲಕ ವ್ಯಕ್ತಿತ್ವ ರೂಪಿಸಿದ್ದರ ಫಲವೇ ಈ ಶ್ರೀರಾಮ್ ಇಟ್ಟಣ್ಣವರೆಂದು ಅಭಿಮಾನಿಗಳನ್ನು ಅಭಿನಂದನೆಗೆ ಸ್ಪಂದಿಸಿದರು. ಶ್ರೀರಾಮ್ ಇಟ್ಟಣ್ಣವರ ದಂಪತಿಯನ್ನು ಇದೇ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಶ್ರೀರಾಮ್ ಇಟ್ಟಣ್ಣವರ್ ಅಭಿನಂದನಾ ಸಮಿತಿಯು ಆಯೋಜಿಸಿದ್ದ ಈ ಸಮಾರಂಭವನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಉದ್ಘಾಟಿಸಿದರು. ಜಾನಪದ ಸಾಹಿತಿ ಕವಿ ಶ್ರೀರಾಮ್ ಇಟ್ಟಣ್ಣವರ್ ಅಭಿನಂದನಾ ಗ್ರಂಥಗಳಾಗಿ ಸಾಹಿತಿ ಡಾಕ್ಟರ್ ಎಂಎಸ್ ಮಧುಭಾವಿ ಪ್ರಧಾನ ಸಂಪಾದಕತ್ವದ ಪಾರಿಜಾತ ಗ್ರಂಥ ಕುರಿತು ಸಾಹಿತಿ ಡಾಕ್ಟರ್ ಗುರುಲಿಂಗ ಕಾಪಸೆ ಮಾತನಾಡಿದರು. ವೀರೇಂದ್ರ ಶ್ರೀಲವಂತರ ಗುರುರಾಜ್ ಲೂತಿ ಸಂಪಾದಕತ್ವದ ಸೌಗಂಧ ಗ್ರಂಥ ಕುರಿತು ಸಾಹಿತಿ ಡಾಕ್ಟರ್ ಎಂಎಸ್ ಮಧುಭಾವಿ ಮಾತನಾಡಿದರು. ಹಂಪಿಯ ಕನ್ನಡ ವಿವಿ ಕುಲಪತಿ ಡಾಕ್ಟರ್ ಮಲ್ಲಿಕಾ ಘಂಟಿ ಅವರು ಅಭಿನಂದನಾ ನುಡಿಗಳನ್ನಾಡಿದರು. ಎಂಎಲ್ಸಿ ಹನುಮಂತ ನಿರಾಣಿ, ಸಾಹಿತಿಗಳಾದ ಡಾಕ್ಟರ್ ಗುರುಲಿಂಗ ಕಾಪಸೆ, ಡಾಕ್ಟರ್ ಎಂಎಸ್ ಮಧುಭಾವಿ ಸೇರಿದಂತೆ ಶ್ರೀರಾಮ್ ಇಟ್ಟಣ್ಣವರ್ ಅಭಿಮಾನಿ ಬಳಗ, ವಿದ್ಯಾರ್ಥಿಗಳು, ಊರಿನ ನಾಗರಿಕರು ಪಾಲ್ಗೊಂಡಿದ್ದರು. ಖಾಜಾ ಮೈನುದ್ದೀನ್ ತಹಸೀಲ್ದಾರ್, ಜೆಕೆ ನ್ಯೂಸ್, ಕನ್ನಡ, ಬೆಳಗಿ. ನಾನೀಗ ಈ ಸಾಹಿತ್ಯ ಪದೇ ಪದೇ ನನ್ನಲ್ಲಿ ಅನೇಕ ಜನ ಕೇಳ್ತಾರೆ, ಏನು ನಿಮಗೆ ಈ ಸಾಹಿತ್ಯದ ಈ ಬರೀಬೇಕು ಅನ್ನುವಂಥ ಹಂಬಲ, ಇದು ಹೇಗೆ ಮೂಡ್ತು ಅಂತ ತಿಳ್ಕೊಂಡು ಕೇಳುವಂಥ ಒತ್ತಡ ನಾನು ಅನೇಕ ಸಂದರ್ಶನಗಳಲ್ಲಿ ನಾನು ಹೇಳಿದ್ದೀನಿ. ಏನು ಅಂತಾರೆ, ಇದಕ್ಕೆ ಕಾರಣ ಯಾರು ಅಂತಾರೆ, ಮೊಟ್ಟ ಮೊದಲು ನಮ್ಮ ಕೌಟುಂಬಿಕ ಪರಿಸರ, ಜಾನಪದ ಪರಿಸರ. ಎರಡನೇದಾಗಿ ನಮ್ಮ ಅಣ್ಣ ಶಿವಣ್ಣ ಅಂತ ತಿಳ್ಕೊಂಡಿದ್ದಾರೆ, ಬಹುಶಃ ಅವ್ರು ಬಂದಿರಬೇಕು ಇಲ್ಲಿ, ನಾ ಇನ್ನೂ ನೋಡಿಲ್ಲ. ಅವರು ಕಾದಂಬರಿಗಳನ್ನು ಭಾಳ ಓದ್ತಾ ಇದ್ರು, ಅವ್ರು ಓದಿದಾಗ ಓದಿದಾಗ ಅವ್ರ ವರ್ಣನೆಗಳನ್ನು ನನ್ನ ಮುಂದೆ ಭಾಳ ಹೇಳ್ತಾ ಇದ್ರು.